ಈಶ್ವರ, ಪರಮೇಶ್ವರ, ಗಂಗಾಧರ, ಚಂದ್ರಮೌಳೇಶ್ವರ ಎಂದು ನಾನಾ ಹೆಸರಿನಲ್ಲಿ ಕರೆಯಲ್ಪಡುವ ವಿನೋಬನಗರದ ಶಂಭುಲಿಂಗೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವವು ಅತ್ಯಂತ ಸಂಭ್ರಮದಿಂದ ನೆರವೇರಿತು. ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ವಿನೋಬನಗರದ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವವು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಭ್ರಮದಿಂದ ಜರುಗಿತು. ಇನ್ನು ಶ್ರೀ ಶಂಭುಲಿಂಗೇಶ್ವರನಿಗೆ ವಿವಿಧ ಅಲಂಕಾರಗಳೊಂದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತರು ಕಾರ್ತಿಕ ದೀಪವನ್ನು ಹಚ್ಚಿ ತಮ್ಮ ಭಕ್ತಿಯನ್ನು ಮೆರೆದರು. ಈ ವೇಳೆ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾದ ನಟರಾಜ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಶಂಭುಲಿಂಗೇಶ್ವರನ ಕಾರ್ತಿಕೋತ್ಸವ ನಡೆಯುತ್ತಿದ್ದು ಈ ಬಾರಿ 1108 ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಎಂದು ಹೇಳಿದರು. ಪ್ರತಿ ವರ್ಷ ಕೂಡ ನಾವು ಕಾರ್ತಿಕೋತ್ಸವವನ್ನು ಮಾಡ್ತೀವಿ, ಆದರೆ ಈ ವರ್ಷ 1108 ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ. ಇನ್ನು ಭಕ್ತರಾದ ರಕ್ಷಾ ಮಾತನಾಡಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಮಳೆ ಬೆಳೆ ಉತ್ತಮವಾಗಲಿ ಎಂದು ದೇವರಲ್ಲಿ ಬೇಡುತ್ತೇವೆ ಎಂದರು. ಒಳ್ಳೇದಾಗ್ಲಿ, ಎಲ್ಲರನ್ನೂ ಒಳ್ಳೇದು ಮಾಡ್ಕೋ ದೇವ್ರೇ, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಂತೀವಿ. ದೇವ್ರು ತುಂಬಾ ಪವರ್ಫುಲ್ ಇದೆ. ಅಲ್ಲದೆ ಅರ್ಚಕರಾದ ರೇವಣಸಿದ್ದಯ್ಯನವರು ಮಾತನಾಡಿ, ಕಳೆದ 60 ವರ್ಷಗಳಿಂದ ಈ ದೇವಸ್ಥಾನವು ಇದ್ದು ಈ ದೇವಸ್ಥಾನವು ಹಂತ ಹಂತದಲ್ಲಿ ಬೆಳೆದು ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಬೇಡಿದ ಬೇಡಿಕೆಯನ್ನು ಈಡೇರಿಸುವ ಮಹಾಕ್ಷೇತ್ರವಾಗಿದೆ ಎಂದು ತಿಳಿಸಿದರು. ಸುಮಾರು 60 ವರ್ಷಗಳ ಹಿಂದಿನಿಂದಲೂ ಕೂಡ ಇದು ತಾನೇ ಪ್ರತಿಷ್ಠಾಪಿತಿ ಸ್ವಯಂ ಶಂಭುಲಿಂಗೇಶ್ವರ ಅಂತಿಕೊಂಡು ಪ್ರಸಿದ್ಧಿಯಾಗಿದೆ. ಈ ಶಂಭುಲಿಂಗೇಶ್ವರ ದೇವಸ್ಥಾನ ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಬೇಡಿದ ಇಷ್ಟಾರ್ಥ ಫಲಗಳನ್ನು ಕೊಡತಕ್ಕಂಥ ಮಹಾಕ್ಷೇತ್ರವಾಗಿದೆ. ಈ ಕಾರ್ತಿಕೋತ್ಸವದಲ್ಲಿ ದೇವಸ್ಥಾನದ ಕಮಿಟಿಯವರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು.